ಇವರು ಬಸವಂತಪ್ಪಣ್ಣನವರು ನನಗೆ ಐದು ಪ್ರಶ್ನೆಗಳನ್ನ ಕೇಳಿದರೆ ಐದು ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ. ಅದು ಬಿಟ್ಟು ಈಗ ಅವ್ರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರಿಗೆ. ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಇದೇನಾಗಿದೆ, ಯೂಶ್ವಲಿ ಈ ಪಿ ಎಫ್ ಆಗಿರಲಿ, ಇ ಎಸ್ ಆಗಿರಲಿ, ಸೆಕ್ಷನ್ 21 ಆಕ್ಟ್ ಪ್ರಕಾರ ಸೆಕ್ಷನ್ 21(1) ಫಸ್ಟ್ ಈಸ್ ದ ಕಾಂಟ್ರಾಕ್ಟರ್ ಇರ್ತಕ್ಕಂಥವ್ರು ಅದು ಕೊಡಲೇಬೇಕಂತಕ್ಕಂಥದ್ದು ಕಾನೂನು ಇದೆ. ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ 21(4) ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್. ಯಾವ ಹೊರಗುತ್ತಿಗೆ ಕೊಟ್ಟು ಹೊರಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಡಬೇಕಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಡೆಫಿನೆಟ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ನ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸ ಈ ಎಟಿಎಂ ಕಾರ್ಡ್ ಪಾಸ್ಬುಕ್ ಗಳನ್ನ ರೈಟಿಂಗ್ ನಿಮ್ ಗಮನಕ್ಕೆ ಬಂದು ತೊಳ್ಕೊಡ್ತೇವೆ. ತಾವು ಅದನ್ನ ಕ್ರಮ ಕೈಗೊಳ್ಬೇಕಂತ ಸ್ಪೆಸಿಫಿಕ್. ಸಂತೋಷ ಸರ್, ಇದು ಹೊರಗುತ್ತಿಗೆ ಅನ್ನೋದು ಏನಿದೆಯಲ್ಲ, ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುವಂತಹ ಒಂದು ವಿನಂತಿ. ಯಾಕಂತಂದ್ರ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮೇಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರ್ಲಿಲ್ಲ ಅಷ್ಟು ಸರಿಯಾಗಿ ಹಣವನ್ನ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮಗಳು ಇನ್ನುವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ ಮಾಡೋದಿಲ್ಲ. ಮತ್ತೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸ್ಯಾಲರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಅವ್ರು ಮಾಡ್ತಾರೆ. ನಾವು ಸರ್ಕಾರದಿಂದ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ, ಸರ್ಕಾರದಿಂದ ಮಂತ್ಲಿ ಮಂತ್ಲಿ ಕೊಡಕ್ ಆಗುದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಅವ್ರು ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಗುತ್ತಿದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇದನ್ನ ಬಂದ್ ಮಾಡಿ ಯಾವ ರೂಪದಲ್ಲಿ ತೆಗೆದುಕೊಂಡು 7,000 or 6,000 ಕೊಡ್ತಾ ಒಂದು ಪಾಲಿಸಿ ತರಬೇಕ್ರಿ. ಆಯ್ತು, ಕರೆಕ್ಟ್. ಅದನ್ನ ಬಡವರು ಹ್ಯಾಕ್ ಬದುಕಬೇಕು? ನೌಕರಸ್ತು ಎಲ್ಲಾ ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗೊತ್ತಿಗೆದಾರ್ ಅವ್ರು ಎದ್ರು ಅಂದ್ರು ಮುಗಿತ್ತು. ಈಗ ಸನ್ಮಾನ್ಯ ಅಧ್ಯಕ್ಷರು, ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜ್ಯುಯೇಟ್ಸ್ ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡಿಯಕ್ಕೂ ಸೇರ್ಕೊಂಡಿದ್ದಾರೆ. ಗ್ರಾಜ್ಯುಯೇಟ್ಸ್ ಆದಂತವ್ರು ನಾನು ಪರೀಕ್ಷೆ ಮಾಡಿದ್ದೀನಿ. ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೋತಾ ಇದಾರೆ ಈ ಕಂಪನಿಯವರು ಅಂದ್ರೆ, ಯಾರು ಗುತ್ತಿಗೆದಾರ ಇರ್ತಾನೆ? ಹೊರಗುತ್ತಿಗೆಯ ನೌಕರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ, ಇವರಿಗೆ ಜೀವನದಲ್ಲಿ ಒಳ್ಳೇದಾಗಲ್ಲ ಇವರಿಗೆ. ಇವ್ರು ಮಾಡ್ತಾ ಇರೋಂತ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ಮಾಡ್ಕೋತಾರೆ 10-15 ಜನ ಸಪ್ಲೈ ಮಾಡಕ್ ಮಾಡ್ಕೋತಾರೆ ಇವ್ರನ್ನ. ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಇವ್ರು 15,000 ರೂಪಾಯಿ ಕೊಟ್ರೆ ಅವನಿಗೆ 17-18 ಕೊಡ್ತಾರೆ, ಅವ್ರಿಗೆ 10,000 or 11,000 ಕೊಡ್ತಾರೆ. ಅವ್ರು ಕಂಪ್ಲೇಂಟ್ ತಗೊಂಡ ನಮ್ಮ ಮಂತಕ್ಕೆ ಬರ್ತವೆ. ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ, ಅಲ್ಲೈತೆ ಖರ್ಚು ಇಲ್ಲೈತೆ ಖರ್ಚು ಅಂತ. ಅವನಿಗೆ ಏನೈತೆ ಖರ್ಚು ಆ ಕಾಂಟ್ರಾಕ್ಟರ್ಗೆ? ಅವನು 17 ಜನನ ಹಿಡ್ಕೊ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ. ಅವನಿಗೇನ್ ಖರ್ಚು ಇರುತ್ತೆ ಅದ್ರಲ್ಲಿ? ಯಾರು ಏನ್ ಕೇಳಕ್ ಬರ್ತಾರ ಅವನಿಗೆ? ಅವನು ಹೇಳ್ತಾನೆ 17,000 or 20,000 ಅಂದ್ರೆ ಅದೈತಿ ಇದೈತಿ ಅಂದ. ಸಿಕ್ಕಾಬಟ್ಟೆ ಜಗಳ ಮಾಡಿದೀವಿ. ಇದು ಒಂದೇ ಅಲ್ಲ, ಕ್ಯೂಎನ್ಎಸ್ ಕಂಪನಿಯಿಂದ ಹಿಡಿದು ಏನೇನು ಕಂಪನಿಗಳು ಈ ಸಪ್ಲೈ ಮಾಡ್ತಾರೆ ಜನಗಳನ್ನ ಸಪ್ಲೈ ಮಾಡೋದು. ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು, ಜನಗಳನ್ನ ತಲೆ ಹಿಡಿತಾವ್ರ ಇವರು, ತಲೆ ಹಿಡಿತಾವ್ರ ಇವರು ಈ ಕಂಪನಿಗಳು. ಈ ರೂಲ್ಸ್ ಚೇಂಜ್ ಆಗ್ಬೇಕು, ಈ ಕಾನೂನು ಬದಲಾವಣೆ ಆಗ್ಬೇಕು. ಆ ಏನು ನಿರ್ಗತಿಕರು ಪಾಪ 10,000, 8,000, 8,000 ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ. ಬಾಳಿಗೆ ಒಂದು ಬೆಳಕು ಕೊಡಬೇಕು. ಇದು ಚರ್ಚೆ, ದೊಡ್ಡ ಚರ್ಚೆ ಆಗ್ಬೇಕಿದು ಈ ಸಂದರ್ಭದಲ್ಲಿ ಅಂತ ನಿರ್ದೇಶನ. ಅಧ್ಯಕ್ಷರೇ ಸರ್ ಉತ್ತರ ಕೇಳುವ, ಸರ್ ಅವ್ರು ಉತ್ತರ ಕೇಳುವಾ, ಒಂದು ನಿಮಿಷ ಉತ್ತರ ಕೇಳುವಾ, ಮಂತ್ರಿಗಳ ಉತ್ತರ ಕೇಳಿ, ಬಸಂತಪ್ಪ ಕೂತ್ಕೊಳ್ಳಿ, ಉತ್ತರ ಕೇಳಿ. ಅಧ್ಯಕ್ಷರೇ ಒಂದೇ ನಿಮಿಷ ಬಸಂತಪ್ಪ ಕೂತ್ಕೊಳ್ಳಿ. ಅಧ್ಯಕ್ಷರೇ ಶಿವಲಿಂಗೌಡ್ರೆ, ಅಧ್ಯಕ್ಷರೇ ಏನಣ್ಣ, ಅಧ್ಯಕ್ಷರೇ ಇದೇನಾಗಿದೆ ಅಧ್ಯಕ್ಷರೇ,
ಅಣ್ಣ ಇಲ್ಲಣ್ಣ ಆಯ್ತು ಬಿಡಣ್ಣ. ಅಧ್ಯಕ್ಷರೇ, ಇದೇನಾಗಿದೆ, ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ, ದೊಡ್ಡ ದಂಧೆ ಅಧ್ಯಕ್ಷರೇ ಇದು. ಇದನ್ನ ಏನಾಗ ಮಾಡಿ ಸರ್ಕಾರ ಏನ್ ಮಾಡಿತು ಅಂದ್ರೆ, ಡೈಲಿ ವೇಸ್ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪ್ಪಿಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು. ಆದ್ರೆ ಇವತ್ತೇನು, ಇವತ್ತು ಸರ್ಕಾರದಿಂದ 18,000 ಕೊಡ್ತಾರೆ, ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು 10,000 ಮಾತ್ರ. ಅವ್ರು ಹೇಳ್ತಾರೆ, ಒಂದ್ ಕಡೆ GST ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಅಧ್ಯಕ್ಷರೇ, ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಬಹಳ ಜನರ ಬಗ್ಗೆ ಕಾಳಜಿ ತೆಗೆದಿದ್ದಾರೆ. ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತ ಹೇಳ್ತಂದ್ರೆ, ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು, ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗಳ ಪಾಲಾಗ್ತಾ ಇದ್ದಾವೆ, ಕಾಂಟ್ರಾಕ್ಟ್ ಬೇಸಸ್. ಆದ್ರೆ ದಯಮಾಡೋದನ್ನ ಇವತ್ತು ಸಚಿವರು ಗಮನ ಹರಿಸ್ಬೇಕು. ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್, ಹಾಸ್ಪಿಟಲ್ ಅಲ್ಲಿ ಟೈರ್ ಕ್ಲೀನ್ ಮಾಡ್ತಕ್ಕಂಥವ್ರು, ಒರೆಸ್ತಕ್ಕಂಥವ್ರು, ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸ್. ಅದಕ್ಕೆ ಸಮಗ್ರವಾಗಿ ಏನಾದ್ರೂ ಕೂಡ ಯೋಜನೆ ಮಾಡಿ ಆ ಪತ್ರದ ಹೊರತಂದು, ಕನಿಷ್ಠ ಪಕ್ಷ ಹಿಂದೆ ಏನಿತ್ತು, ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರವಾಗಿ ಉತ್ತರ ಕೇಳಿ ವಿನಂತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನ್ ಹೇಳ್ತೀವಿ, ಇದು ಕನಿಷ್ಠ 20 ಜನ ಇದ್ರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ. ನಮ್ಮ ಸರ್ಕಾರದ ವತಿಯಿಂದ ಬಸವಂತಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 405 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಸದನಕ್ಕೆ ಕೂಡ ಹೇಳ್ತಾ ಇದ್ದೀನಿ. ಈ 405 ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ಇಕ್ಬಾಲ್ ಕೂತ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50,000 ಚಿಲ್ಲರೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಜಸ್ಟ್ ಗಿವ್ ದಿ ಕರೆಕ್ಟ್ ನಂಬರ್. ಇವತ್ತು ಔಟ್ಸೋರ್ಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸ್ ಟೋಟಲಿ 405 ಕಾಂಟ್ರಾಕ್ಟರ್ಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆಗುತ್ತಿದ್ದಾರೆ, ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡತಕ್ಕಂಥರು 405 ಕಾಂಟ್ರಾಕ್ಟರ್ ಇದ್ದಾರೆ. ಅವರು ಸುಮಾರು ಇವತ್ತು 54,995 ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಎರಡನೇದು ವಿಶೇಷವಾಗಿ ಎಲ್ಲರಿಕಿನ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು 27,223 ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ ಪ್ರೈವೇಟ್ ಸುಮಾರು 27,223 ಟೋಟಲ್ನಲ್ಲಿ 405 ನಮ್ಮ ಸರ್ಕಾರಿ ಇದ್ದಾವೆ. ಒಟ್ಟಾರೆ ನಮ್ಮಿರ್ತಕ್ಕಂಥ ಸರ್ಕಾರದ ಇರತಕ್ಕಂಥ ಮಾಹಿತಿ ಪ್ರಕಾರ 22,93,081 ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ವರ ಅವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಬಹಳಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಕೂಡ ನಮ್ಮ ಶಿವನಗೌಡರು ಹೇಳ್ದಂಗೆ ಏನು ಮಾಡ್ತಾರೆ, ಇದು ಔಟ್ಸೋರ್ಸ್ನವರು 50 ಜನಕ್ಕೆ ಹೆಸರು ತೊಗೊಂಡು 25 ಜನ ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ, ಬೀದರ್ನಲ್ಲಿ ಇದೊಂದು ಬಹಳ ಸಕ್ಸಸ್ಫುಲ್ ಆಗಿ ಮಾಡಲ್ ಆಗಿ ನಡೆದಿದೆ. ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ DC ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ, ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ, ಫೈನಾನ್ಷಿಯಲ್ ಅಪ್ರೂವಲ್ ಹೋಗಿದೆ. ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನ ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ DC ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಮುಂದಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತಮ್ಮ ಗಮನಕ್ಕಿರುವಂತ ಈ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.